ಎಜಿನ್ಯೂಸ್ ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರುವ ಸರ್ಕಾರಿ ಪರಿವೀಕ್ಷಣಾ ಮಂದಿರದ ಆವರಣದಲ್ಲಿ ಟ್ರ್ಯಾಕ್ಟರ್ ಗಟ್ಟಲೆ ಖಾಲಿ ಮಧ್ಯದ ಬಾಟಲಿಗಳ ಹಾವಳಿಯಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಇದು ಸರ್ಕಾರಿ ಬಂಗಲೆಯ ಘನತೆಯನ್ನೇ ಕಳೆದುಕೊಂಡಿರುತ್ತಿದೆ. ಇನ್ನು ಇಂದು ಶಿರಸಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ಸರ್ಕಾರಿ ಪರಿವೀಕ್ಷಣಾ ಮಂದಿರಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಲು ಆವರಣದ ಸುತ್ತಮುತ್ತಲು ಸಂಚಾರ ಮಾಡಿದಾಗ ಟ್ರ್ಯಾಕ್ಟರ್ ಗಟ್ಟಲೆ ಕುಡಿದು ಖಾಲಿ ಮಾಡಿದ ಮದ್ಯದ ಬಾಟಲ್ಗಳು ಪತ್ತೆಯಾಗಿದ್ದು ನೋಡಿದ್ರೆ ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಅಕ್ರಮ ಚಟುವಟಿಕೆಗಳ ತಾಣವೋ ಎಂಬುದು ಒಂದು ಕ್ಷಣ ಅನಿಸುತ್ತೆ. ತೀವ್ರವಾಗಿ ಹೆಚ್ಚಾದ ಮದ್ಯದ ಬಾಟಲಿಗಳ ಹಾವಳಿಯಿಂದ ಈ ಸರ್ಕಾರಿ ಪರಿವೀಕ್ಷಣಾ ಮಂದಿರ ತನ್ನ ಘನತೆಯನ್ನ ಕಳೆದುಕೊಳ್ಳುತ್ತಿರುವುದು ನೋಡಿದ್ರೆ ಶಿರಸಿ ಉಪವಿಭಾಗ ಲೋಕೋಪಯೋಗಿ ಇಲಾಖೆ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಕೂಡ ಕಣ್ಣಿದ್ದು ಕ್ರೂಡರಾದರೆ ಅಥವಾ ಅವರು ಕೂಡ ಇಲ್ಲಿಗೆ ಬರುವ ಮದ್ಯ ವ್ಯಸನಿಗಳ ದಾಸರನ್ನ ತಡೆಗಟ್ಟುವುದಕ್ಕೆ ವಿಫಲರಾದರ ಎಂಬ ಸಂಶಯ ಕಾಡ್ತಾ ಇದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಇದರ ಬಗ್ಗೆ ಸಮಗ್ರ ವರದಿ ತಯಾರಿಸಿ ಧಾರವಾಡ ಲೋಕೋಪಯೋಗಿ ಇಲಾಖೆ ವೃತ್ತದ ಅಧೀಕ್ಷಕ ಅಭಿಯಂತರರು ಆದ ಸಂಜೀವ್ ಹುಲಿಕಾಯಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಈ ಶಿರಸಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ಸುಸಂಸ್ಕೃತ ಮತ್ತೆ ವಿಶೇಷವಾಗಿ ಒಂದು ಪ್ರವಾಸಿ ಮಂದಿರ. ಆದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಪ್ರವಾಸಿ ಮಂದಿರ ಅಂದ್ರೆ ಸಾಕಷ್ಟು ಗೌರವ ಇರುತ್ತೆ, ಸಾಕಷ್ಟು ಒಂದ್ ರೀತಿ ಅದರೇ ಘನತೆ ಇರುತ್ತೆ. ಆದ್ರೆ ಇಲ್ಲಿ ಸಾಕಷ್ಟು ಈ ಒಂದು ಎಲ್ಲೊಂದ್ ಕಡೆ ಮದ್ಯದ ಒಂದ್ ರೀತಿ ಸರಾಯಿ ಬಾಟಲ್ಗಳು ಇರ್ಬೋದು, ಮತ್ತೆ ವಿಶೇಷವಾಗಿ ಸಾಕಷ್ಟು ವಿವಿಧ ಬ್ರ್ಯಾಂಡ್ಗಳ ಈ ರೀತಿ ಎಲ್ಲೊಂದ್ ಕಡೆ ಸಾಕಷ್ಟು ಇದಾಗಿದೆ. ಇದೇನು ಸರ್ಕಾರಿ ಬಂಗಲೆಯೋ ಅಥವಾ ಒಂದ್ ರೀತಿ ಏನು ಕುಡಿತ ಒಂದ್ ರೀತಿ ಇದ್ ಮಾಡ್ತಕ್ಕಂಥ ಹಡ್ಡೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಎಲ್ಲಂದಲ್ಲೇ ಒಂದ್ ರೀತಿ ಈ ರೀತಿ ಇರ್ತಕ್ಕಂಥದ್ದು ದಯವಿಟ್ಟು ಇಂಥವಕ್ಕೆ ಅವಾಯ್ಡ್ ಮಾಡ್ಬೇಕು ಲೋಕೋಪಯೋಗ ಇಲಾಖೆ ಉನ್ನತ ಅಧಿಕಾರಿಗಳು ಅಂತಕ್ಕಂಥದ್ದು ನನ್ನ ಮನವಿ. ಯಾಕಪ್ಪ ಅಂತಂದ್ರೆ ನೋಡಿ, ಸಾಕಷ್ಟು ಪ್ರವಾಸಿಗರು ಬರ್ತಾ ಇರ್ತಾರೆ, ಸಾಕಷ್ಟು ಉನ್ನತ ಅಧಿಕಾರಿಗಳು ಮತ್ತೆ ಇವ್ರು ಬರ್ತಾ ಇರ್ತಾರೆ. ಆದ್ರೆ ಇಲ್ಲಿ ಧೂಮಪಾನ ಮತ್ತೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಕುಡಿತಕ್ಕೆ ಇದ್ ಮಾಡ್ತಕ್ಕಂಥ ವಸ್ತುಗಳು ಇರ್ತಕ್ಕಂಥದ್ದು ಇದಕ್ಕೆ ತದ್ವಿರುದ್ಧವಾಗಿದೆ. ಸರ್ಕಾರಿ ಬಂಗಲೆ ಅಂದ್ರೆ ಪ್ರವಾಸಿ ಮಂದಿರ ಅಂದ್ರೆ, ಹಾಗಾಗಿ ದಯವಿಟ್ಟು ಸಚಿವರು ಇಂಥವನ್ನ ಗಮನಿಸ್ಬೇಕು, ಮತ್ತೆ ಅಲ್ಲಿರ್ತಕ್ಕಂಥ ಎ ಡಬಲಿಗಳು ಮತ್ತೆ ಡಬಲಿಗಳು ಇಂಥವನ್ನ ಗಮನಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ವಿಶೇಷವಾಗಿ ಈ ರೀತಿ ಒಂದು ಸರ್ಕಾರಿ ಬಂಗಲೆಗಳಲ್ಲಿ ಒಂದ್ ರೀತಿ ಸರ್ಕಾರಿ ಒಂದ್ ರೀತಿ ಪ್ರವಾಸಿ ಮಂದಿರ ಅಂತಾರೆ, ಇಂಥವುಗಳಲ್ಲಿ ಈ ರೀತಿ ಇದು ನಡೀತಾ ಇದೆ ಅಂದರೆ ದಯವಿಟ್ಟು ಇಂಜಿನಿಯರ್ಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಏನು ಮಾಡ್ತಾವ್ರೆ, ಇದೇನು ಲೋಕೋಪಯೋಗಿ ಇಲಾಖೆ ಪ್ರವಾಸಿ ಮಂದಿರನೋ ಅಥವಾ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಈ ಆವರಣದ ತುಂಬೆಲ್ಲ ಮತ್ತೆ ಹಿಂಭಾಗ ಮುಂಭಾಗಗಳೆಲ್ಲ ಈ ರೀತಿ ಆವರಣದಲ್ಲಿ ಈ ರೀತಿ ಬಿದ್ದಿದ್ದಾವೆ. ಬಹುಶಃ ಆ ಡಬಲಿಯವರು ಗಮನಿಸಿದರೋ ಇಲ್ವೋ ಅಂತಕ್ಕಂಥದ್ದೇ ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂಥವನ್ನ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಸಾಕಷ್ಟು ಇಂಥವನ್ನ ಅವಾಯ್ಡ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಸರ್ಕಾರಿ ಪ್ರವಾಸಿ ಮಂದಿರಕ್ಕೂ ಪರಿವೀಕ್ಷಣಾ ಮಂದಿರಕ್ಕೂ ಒಂದ್ ರೀತಿ ಘನತೆ ಇರುತ್ತೆ, ಗೌರವ ಇರುತ್ತೆ. ಬಹುಶಃ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ. ನಾವು ಶಿರಸಿ ಒಂದ್ ರೀತಿ ವಿಭಾಗದ ಅಭಿಯಂತರು ಮತ್ತೆ ಕಾರ್ಯನಿರ್ವಾಹಕ ಅಭಿಯಂತರು ಅಂತಕ್ಕಂಥದ್ದೇ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಇದನ್ನ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನ್ರಿ ಆಯ್ತು, ನೀನ್ ಕ್ರಮ ಕೈದಿರಾ ಅಲ್ಲಿ ಮದ್ಯದ ಈ ವ್ಯವಸ್ಥೆ ಸರ್ಕಾರಿ ದಯವಿಟ್ಟು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಸಮೂಹದ ಇತರ ಸಿಗರೆಟ್ ಪ್ಯಾಕೆಟ್ ಮತ್ತೆ ಸರಾಯಿ ಪ್ಯಾಕೆಟ್ ಗಳೇ ಜಾಸ್ತಿ ಇದಾವಲ್ಲ. ಸರಾಯಿದು ಇದೆಲ್ಲ ಇದಾವಲ್ಲ ಇಲ್ಲಿ, ಇದು ಮದ್ಯದ ಬಾಟ್ಲುಗಳೆಲ್ಲ ಇಲ್ಲೆಲ್ಲ ಒಳಗಡೆ ಆ ಕಡೆ ಒಳಗಡೆ ಹಾಕಿದ್ದಾರೆ. ಹೌದಾ? ಅಲ್ಲ ಇದು ಇವಾಗ ಹಾಕಿರೋದಲ್ಲ, ಮೊದ್ಲಿಂದನು ಇದೆ ಅಂತಲ್ಲ ನೋಡಿ. ಇವೆಲ್ಲ ಅವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕಲ್ಲ ಸರ್ಕಾರಿದು. ಏನ್ರಿ ಯಾಕೆ ಗೊತ್ತಾ, ಸರ್ಕಾರಿ ನಿವಾಸ ಅಂದ್ರೆ ಒಂದು ಇದಿರುತ್ತೆ. ಬಹುಶಃ ಅವೇನು ಪ್ರವಾಸಿ ಮಂದಿರಗಳು ಅಥವಾ ಒಂದ್ ರೀತಿ ಧೂಮಪಾನ ಮತ್ತೆ ಏನು ಕುಡಿತದ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಪ್ರಮುಖ ಸ್ಥಳಗಳು ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗುತ್ತೆ. ಇದಕ್ಕೆ ಉದಾಹರಣೆ ಏನಂದ್ರೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು, ನಾನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಗೆ ಬಂದಿದ್ದೀನಿ. ಶಿರಸಿ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅತ್ಯಂತ ಸುಸಂಸ್ಕೃತ ವಾದ ಒಂದ್ ರೀತಿ ಶೈಕ್ಷಣಿಕ ತಾಲೂಕು
ಶೈಕ್ಷಣಿಕ ಜಿಲ್ಲೆ ಅಂತ ಸಾಕಷ್ಟು ಹೆಸರುವಾಸಿಯಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರು ಸಹ ಇದರಂತೆ, ಕಚೇರಿನೂ ಇದೆಯಂತೆ. ಇಲ್ಲಿ ದೊಡ್ಡ ಒಂದು ರೀತಿ ಸರ್ಕ್ಯೂಟ್ ಹೌಸ್ ಇದೆ. ಆದರೆ ಇಲ್ಲಿ ಈ ಸರ್ಕ್ಯೂಟ್ ಹೌಸ್ ಸುತ್ತಮುತ್ತ ಆವರಣದಲ್ಲಿ ಬಹುತೇಕ ಕಡೆ ಒಂದು ರೀತಿ ಈ ಸಿಗರೇಟ್ ಪ್ಯಾಕೆಟ್ಗಳು ಸೇದು ಬಿಸಾಕಿರ್ತಕ್ಕಂಥದ್ದು ಮತ್ತು ಕುಡಿದು ಬಿಸಾಕಿರ್ತಕ್ಕಂಥ ಮದ್ಯದ ಬಾಟಲಿಗಳು ಅವಳಿಗಳು ಜಾಸ್ತಿ ಆಗಿದ್ದಾವೆ. ವಿಶೇಷವಾಗಿ ಯಾರಾದರೂ ಪ್ರವಾಸಿಗರು ಬಂದರೆ ಇದೇನಪ್ಪ ಇದು ಪ್ರವಾಸಿ ಮಂದಿರವೋ ಅಥವಾ ಇದೇನಿದು ಮದ್ಯದ ಬಾಟಲ್ಗಳ ಅವಳಿಯ ಒಂದು ರೀತಿ ಕೇಂದ್ರವೋ ಅಂತಕ್ಕಂಥದ್ದು ಕನ್ಫ್ಯೂಸ್ ಆಗುತ್ತೆ. ಸರ್ಕಾರ ಏನು ನಿಮಗೆ ಸಾಕಷ್ಟು ಒಂದು ರೀತಿ ಸ್ವಚ್ಛತೆಗೆ ನಿರ್ವಹಣೆಗೆ ಕೊಡ್ತದೆ, ಮತ್ತು ಆ್ಯಕ್ಚುಲಿ ನಿಯಮಗಳ ಪ್ರಕಾರ ಇಲ್ಲಿ ಧೂಮಪಾನ ಮತ್ತು ಮದ್ಯದ ಒಂದು ರೀತಿ ಯಾವುದೇ ಅನವಶ್ಯಕವಾಗಿ ನಿಷೇಧಿಸಲಾಗಿದೆ ಅಂತಕ್ಕಂಥೇಳ್ಬಿಟ್ಟು ರೂಲ್ಸ್ ಆಗಿರುತ್ತೆ. ಆ ರೂಲ್ಸ್ನ ಇಲ್ಲಿ ಮರ್ತೇ ಹೋಗಿದ್ರೆ ಅಂತ ಕಾಣಿಸುತ್ತೆ. ಹಾಗಾಗಿ ದಿನನಿತ್ಯ ಬರ್ತಕ್ಕಂಥ ಪ್ರವಾಸಿ ಒಂದು ರೀತಿ ಅಣ್ಣಿಯ ಪೀಡಿ ಇಲ್ಲ ಅಭಿಯಂತೆ ವಿಶೇಷ ಪ್ರವಾಸದ ರೀತಿ ಸ್ಟೋರಿಗೆ. ಇನ್ನಾದರೂ ಈ ಶಿರಸಿ ಸರ್ಕಾರಿ ಪರಿವೀಕ್ಷಣಾ ಮಂದಿರ ಅಕ್ರಮ ಚಟುವಟಿಕೆಗಳಿಂದ ಮುಕ್ತವಾಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.